ಇನ್ನು ಮುಂದಿನ ಸುದ್ದಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಹೋದರ ಸಂಸದ ಡಿ ಕೆ ಸುರೇಶ್ ಮತ್ತೆ ರಾಜಕೀಯ ವೈರಾಗ್ಯದ ಆಡಿದ್ದಾರೆ ಯಾಕೋ ರಾಜಕೀಯ ಸರಿ ಇಲ್ಲ ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋ ತೀರ್ಮಾನ ಮಾಡಿಲ್ಲ ಎಂದಿದ್ದಾರೆ ಈ ಸಂಬಂಧ ರಾಮನಗರದಲ್ಲಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಡಿ ಕೆ ಸುರೇಶ್ ನಾನು ಮುಂದೆ ಚುನಾವಣೆಗೆ ನಿಲ್ಲುವ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ ನನ್ನ ನಾಯಕರು ಮುಖಂಡರೊಂದಿಗೆ ಮಾತಾಡ್ತೀನಿ ನನ್ನ ಮತದಾರರೊಂದಿಗೆ ಮಾತಾಡ್ತೀನಿ ಲೋಕಸಭಾ ಚುನಾವಣೆ ನಿಲ್ಲೋಕೆ ಯಾರು ಸೂಕ್ತ ಎಂತಾರೆ ಅಂತವರಿಗೆ ನನ್ನ ಬೆಂಬಲ ಎಂದರು ರಾಜಕಾರಣ ಅನ್ನೋದು ಅಷ್ಟೊಂದು ಚೆನ್ನಾಗಿಲ್ಲ ನನಗೆ ರಾಜಕೀಯ ಸಾಕಾಗಿದೆ ಬೇರೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಧಿಕಾರ ದಾಹ ಇದ್ದವರಿಗೆ ರಾಜಕಾರಣ ಬೇಕು ನನ್ನದು ಅಭಿವೃದ್ಧಿ ದಾಹ ಇನ್ನೂ ಒಂದು ವರ್ಷ ಅವಕಾಶ ಇದೆ ಸದ್ಯ ಈಗ ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಮುಂದೆ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ಅಂತ ಡಿಕೆ ಸುರೇಶ್ ಹೇಳಿದ್ರು ನನ್ನನ್ನು ಸೋಲಿಸಲು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ರಾಜಕೀಯ ಮಾಡಿಕೊಳ್ಳುತ್ತೆ ಎಂಬ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ ಸುರೇಶ್ ನನಗೆ ಬೇಕಿರೋದು ಒಂದು ಮತ ಪ್ರ ಅದು ಪ್ರಧಾನಿ ಆಗೋರಿಗೂ ಹಾಕೋದು ಒಂದೇ ಮತ ಹೀಗಾಗಿ ಜನರೇ ನಮ್ಮ ಭವಿಷ್ಯ ನಿರ್ಧರಿಸ್ತಾರೆ ಅಂತ ಏನು ಹೊಂದಾಣಿಕೆ ಮಾಡ್ಕೊಂಡ್ರು ಏನು ಮಾಡಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಬ್ರಿಗೆ ಒಂದೇ ಓಟ್ ಹಾಕೋಕೆ ಅವಕಾಶ ಇದು ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಒಂದೇ ಓಟ್ ಹಾಕೋದು ಹಾಗಾಗಿ ಜನ ಡಿಸೈಡ್ ಮಾಡ್ತಾರೆ ಒಂದು ಕಡೆ ಡಿ ಕೆ ಸುರೇಶ್ ಅವರು ರಾಜಕೀಯದಿಂದ ಹಿಂದೆ ಸರಿತೆ ಅನ್ನೋದು ಕಾಂಗ್ರೆಸ್ಗೆ ಒಂದು ರೀತಿ ಲಾಸ್ ಇರ್ಬೋದು ಅಥವಾ ಕ ಆ ಲೋಕಸಭಾ ಕ್ಷೇತ್ರಕ್ಕೆ ಲಾಸ್ ಇರ್ಬೋದು ಅಥವಾ ಅವರ ಬೆಂಬಲಿಗರಿಗೆ ಲಾಸ್ ಇರ್ಬೋದು ಬಟ್ ಎಟ್ ದ ಸೇಮ್ ಟೈಮ್ ಒಂದು ವೇಳೆ ಅವರು ಹಿಂದೆ ಸರಿದ್ರೆ ಅಲ್ಲಿ ಅವ್ರ ನಿರ್ಧಾರವನ್ನು ಗೌರವಿಸ್ಬೇಕು ಅವ್ರು ಹೇಳ್ತಾರೆ ನನಗೆ ಬೇಕಾಗಿರೋದು ಅಭಿವೃದ್ಧಿ ರಾಜಕೀಯ ಅಲ್ಲ ಒಂದು ಇನ್ನೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಬಟ್ ನಾನು ನಾಯಕರುಗಳ ಜೊತೆ ಮಾತಾಡ್ತೀನಿ ಇದು ಎರಡನೇ ಅಂಶ ಮತ್ತೊಂದು ಹೊಸಬರಿಗೆ ಯಾರಾದರೂ ನಿಂತರೆ ನಾನು ಅವರನ್ನು ಬೆಂಬಲಿಸ್ತೀನಿ ಸಿ ಇದು ಬರಬೇಕು ಪ್ರತಿಯೊಬ್ಬರಿಂದ ಎಪ್ಪತ್ತೈದು ವರ್ಷ ಆಯಿತು ಎಂಬತ್ತು ವರ್ಷ ಆಯಿತು ತೊಂಬತ್ತು ವರ್ಷ ಆಯಿತು ಅಂದರೂ ನಾನು ನಾನು ರಾಜಕೀಯದಲ್ಲೇ ಇರ್ತೀನಿ ಹಾಂ ನನಗೆ ಅಧಿಕಾರ ಕೊಡಿ ನಾನು ಎಲೆಕ್ಷನ್ ನಿಂತ್ಕತೀನಿ ಇಲ್ಲ ನನ್ನ ಮಗಂಗೆ ಕೊಡಿ ಹಾಂ ನನ್ನ ಅಳಿಯಂಗೆ ಕೊಡಿ ನನ್ನ ಸೊಸೆ ಕೊಡಿ ನನ್ನ ಹೆಂಡತಿ ಕೊಡಿ ಇದೇ ಬರೀ ರಾಜಕೀಯ ತಾವು ಮೂರು ತಲೆಮಾರ ಕೂತು ತಿಂದ್ರೂ ಕರಗದೇರೋಷ್ಟು ಅಕ್ರಮ ಆಸ್ತಿಗಳನ್ನ ಮಾಡ್ಕೊಳ್ಳೋದು ಮತ್ತೊಂದು ಕಡೆ ತಮ್ಮ ಕುಟುಂಬಕ್ಕೂ ಅವಕಾಶ ಮಾಡಿಕೊಡಿ ಅನ್ನೋದು ಬಟ್ ಡಿ ಕೆ ಸುರೇಶ್ ಅವರ ನಿರ್ಧಾರವನ್ನು ಒಂದು ವೇಳೆ ಅವರು ನಿಲ್ಲದೆ ಹೋದರೂ ಕೂಡ ಜನಸಾಮಾನ್ಯರಾಗಿ ಗೌರವಿಸ್ಬೇಕು ಅವ್ರು ಹೇಳಿರೋದಷ್ಟೇ ಇನ್ನೂ ಲೋಕಸಭಾ ಚುನಾವಣೆಗೆ ಒಂದು ವರ್ಷ ಇದೆ ಹೆಚ್ಚು ಕಡಿಮೆ ನನ್ನ ಹತ್ರ ಇರೋದು ಅಭಿವೃದ್ಧಿ ರಾಜಕೀಯ ಅಧಿಕಾರದ ರಾಜಕೀಯ ಅಲ್ಲ ಅಭಿವೃದ್ಧಿಯನ್ನು ಮಾಡ್ತೀನಿ ಟೈಮ್ ಇದೆ ನೋಡೋಣ ಅಂತ ಬಟ್ ಯಾಕೋ ಪದೇ ಪದೇ ಇದು ಹೆಚ್ಚು ಕಡಿಮೆ ಮೂರನೇ ಸಲ ಅನ್ ಅನ್ನಿಸ್ತೆ ಅವ್ರು ಹೇಳ್ತಾ ಇರೋದು ಹೀಗಾಗಿ ಡಿ ಕೆ ಸುರೇಶ್ ಹಿಂದೆ ಸರಿಬೋದು ಯಾಕೆಂದರೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿದ್ದಾರೆ ಅವರು ಸಹೋದರರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು ಅವ್ನು ನನಗೆ ತಮ್ಮ ಅಲ್ಲ ಮಗ ಅಂತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಬಗ್ಗೆ ಹೀಗಾಗಿ ತಮ್ಮನ ಸ್ಥಾನದಲ್ಲಿ ನಿಂತು ಮಗನ ಸ್ಥಾನದಲ್ಲಿ ನಿಂತು ಕುಟುಂಬದ ಜವಾಬ್ದಾರಿಯನ್ನು ಹೊರಬೇಕಾದ ಅನಿವಾರ್ಯತೆ ಕೂಡ ಡಿ ಕೆ ಸುರೇಶ್ ಅವ್ರಿಗಿದೆ ಈ ಕಡೆ ಇಡೀ ರಾಜ್ಯದ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ ಇವ ಇವತ್ತು ಡಿ ಸಿ ಎಂ ಮುಂದೆ ಸಿ ಎಂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದರೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಹೀಗಾಗಿ ಕಂಪ್ಲೀಟ್ ಜನಸೇವೆಯನ್ನು ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸಿದ್ರೆ ಕುಟುಂಬದ ಜವಾಬ್ದಾರಿ ನಿಭಾಯಿಸಬೇಕು ಬಿಸ್ನೆಸ್ಗಳನ್ನ ನೋಡ್ಕೋಬೇಕು ಜನರ ಪರವಾಗಿ ಸಂಕಷ್ಟಗಳನ್ನ ಆಲಿಸ್ಬೇಕು ಸಾಕಷ್ಟು ಕೆಲಸಗಳಿದೆ ಬೆನ್ನೆಲುಬಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಲ್ಲಬೇಕು ಇವೆಲ್ಲವನ್ನು ನೋಡಿದಾಗ ಅವರು ಆ ರೀತಿ ಕೂಡ ಯೋಚನೆ ಮಾಡಿರ್ಬೋದು ಮತ್ತೊಂದು ಕಡೆ ರಾಜಕೀಯ ವ್ಯವಸ್ಥೆ ಯಾಕೋ ನನಗೆ ಸೇರಿ ಅನ್ನಿಸ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ ಬಟ್ ಇನ್ನೂ ಟೈಮ್ ಇದೆ ಟೂ ಅರ್ಲಿ ಅವರ ಮಾತಿನ ಬಗ್ಗೆ ಅಥವಾ ಅವರ ಬಗ್ಗೆ ಡಿಶಿಷನ್ ಅಲ್ಲ ಅವರು ಅಂದುಕೊಂಡುತ್ತಿರುವ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಟು ಅರ್ಲಿ ಬಟ್ ಚುನಾವಣೆ ಹತ್ತಿರ ಬಂದಾಗ ಗೊತ್ತಾಗುತ್ತೆ ಯಾಕೆಂದರೆ ಡಿ ಕೆ ಸುರೇಶ್ ಯಾವತ್ತೂ ಕೂಡ ವೈಯಕ್ತಿಕ ಹಿ ಹಿತಾಸಕ್ತಿ ಮೇಲೆ ರಾಜಕೀಯಕ್ಕೆ ಬಂದವರಲ್ಲ ಅನಿವಾರ್ಯತೆಗಾಗಿ ಎಲ್ಲೋ ಹೈಕಮಾಂಡಿದ್ದ ಸೋನಿಯಾ ಗಾಂಧಿ ಅವರು ಹೇಳಿದಾಗ ಇಲ್ಲ ಅವರನ್ನು ನಿಲ್ಲಿಸಬೇಕು ಅಂದಾಗ ಹೈಕಮಾಂಡ್ಗೆ ಬೆಲೆ ಕೊಟ್ಟು ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ರಾಜಕೀಯಕ್ಕೆ ಬಂದಿದ್ದರಷ್ಟೇ ಈಗ ವೈಯಕ್ತಿಕವಾಗಿ ರಾಜಕೀಯ ಮಾಡಬೇಕು ಅನ್ನೋದು ಅವ್ರಿಗೇನು ಇಲ್ಲ ಬಟ್ ನೋಡೋಣ